ಹಲೋ ಹಲೋ, ನೀವು ಅಹೋರಾತ್ರ ಅವರ? ಹೌದು ಹೌದು ಹೌದು. ಓಕೆ, ನಮಸ್ತೆ ಸರ್. ನಾನು ನಿಮ್ಮ ಇದು ಎಸ್ಸಿ ಹೀಗೆ ಫಾಲೋ ಆಗ್ತಾ ಇದೆ. ಮೊನ್ನೆ ಅದು ಶ್ರೀಯಂತ್ರ ಮತ್ತೆ ಹನುಮಾನ್ ಯಂತ್ರ ಅದು ಇದು ನೋಡ್ತಾ ಇದ್ದೆ, ನಿಮ್ಗೆ ಮೆಸೇಜ್ ಕೂಡ ಕಳಿಸಿದ್ದೆ. ನೀವು ನೋಡಿದ್ರು ವಾಟ್ಸಪ್ ನೋಡ್ಲಿಲ್ವ ಗೊತ್ತಿಲ್ಲ. ಅದು ಬೇಕಾದ್ರೆ ಹೇಗೆ ಇದು ಮಾಡೋದು ಸರ್? ಯಾವ ಊರು ನಿಮ್ದು? ಬ್ಯಾಂಗ್ಳೂರ್ ಸರ್. ಹೌದಾ? ಶ್ರೀಯಂತ್ರ ಹನುಮಾನ್ ಯಂತ್ರ ಯಾರು ಬೇಕಾದ್ರೂ ತಗೋಬಹುದು. ಆದ್ರೆ ಶ್ರೀಯಂತ್ರ ತಗೋಬೇಕು ಅಂದ್ರೆ, ಯೂಶಲಿ ಯಾವುದೇ ಯಂತ್ರ ತಗೋಬೇಕು ಅಂದ್ರೆ ಸಾಲ ಇರಕೂಡುದು. ಸಾಲ ಇಲ್ಲದವರಿಗೆ ನಿಮಗೆ ಸಾಲ ಅನ್ನೋದು ಋಣಮುಕ್ತನಾಗಿರ್ಬೇಕು. ಆರ್ಥಿಕವಾಗಿ ಪಾರಮಾರ್ಥಿಕವಾಗಿ ಋಣಮುಕ್ತ ಮಾಡೋದು ಯಂತ್ರಗಳ ಕೆಲಸ. ಅದ್ರಲ್ಲಿ ಶ್ರೀಯಂತ್ರ ಮುಖ್ಯ. ಆದ್ರೆ ಯಂತ್ರೋದ್ಧಾರಕ ಆಂಜನೇಯ ಯಾರು ಬೇಕಾದ್ರೂ ತಗೋಬಹುದು. ಬೇರೆ ಯಂತ್ರಗಳ ಜೊತೆ ಅದು ಇನ್ನಷ್ಟು ಪ್ರಖರ ಮಾಡುತ್ತೆ ಅನ್ನೋ ಉದ್ದೇಶ ಅಷ್ಟೇ ಸರ್. ಆದ್ರೆ ಅದನ್ನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಬಾರ್ದು ಸರ್. ಯಾಕಂದ್ರೆ ನಾನು ನಮ್ಮ ಆಫೀಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತೀನಲ್ಲ, ಅವ್ರು ಆಕ್ಚುಲಿ ನೀರು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅದು ಇಟ್ಕೊಂಡ್ರೆ ನಾವು ಹಾಗೆ ನಾನ್ ವೆಜ್ ಎಲ್ಲ ತಿನ್ಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಇದು ಬಂದ್ಬಿಟ್ಟು ನೀವು ಉಟ್ಟಲ್ ಮಾಡಿರ್ತೀರಾ, ಅದು ನಾವು ಲಲಿತ ಸಹಸ್ರನಾಮ ಹೇಳ್ಬೇಕಾದಾಗ ಅದೆಲ್ಲ ಹೇಳಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹಾಗೆ ನಂಗೆ ಅನಿಸ್ತು. ಆಕ್ಚುಲಾಗಿ ಅದು ನೀವು ಅದು ನಿಮ್ ಚಾನಲ್ ನೋಡಿದಾಗ ಇದೆಲ್ಲ ನೋಡಿದಾಗ ಅದು ತುಂಬಾ ಅಟ್ರಾಕ್ಟಿವ್ ಅನ್ಸ್ತು. ಅದಕ್ಕೆ ನನ್ಗೆ ಶ್ರೀಯಂತ್ರದಲ್ಲಿ ನಾಗದಳ ಅಂತ ಇದೆ. ಶ್ರೀಯಂತ್ರದಲ್ಲಿ ನಾಗದಳ ಅಂತಿದ್ರೆ ಎಂಟು ನಾಗಗಳ ದಳ ಇದೆ. ನಾಗ ಏನ್ ತಿನ್ನತ್ತೆ? ವೆಜ್ ತಿನ್ನತ್ತಾ ನಾನ್ ವೆಜ್ ತಿನ್ನತ್ತಾ? ವೆಜ್ ತಿನ್ನತ್ತೆ, ಇದು ಹಾಲು ಕುಡಿಯತ್ತೆ. ಮತ್ತೆ ಆದ್ರಿಂದ ನೀನು ನಿನ್ ತಾಯಿ ನಮ್ಮ ನಿನಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗ ವೆಜ್ ತಿಂತಾನೆ, ಇನ್ನೊಬ್ಬ ಮಗ ನಾನ್ ವೆಜ್ ತಿಂತಾನೆ. ನೀವು ವೆಜ್ ತಿನ್ನೋ ಮಗನ ಮಾತ್ರ ಮುಟ್ಟಿ ಪ್ರೀತಿ ಮಾಡ್ತೀರಾ ಅಥವಾ ಇಬ್ಬರನ್ನ ಈಕ್ವಲ್ ಆಗಿ ಮಾಡ್ತೀರಾ? ಇಬ್ರು ಈಕ್ವಲ್ ಆಗಿ ಮಾಡ್ತೀನಿ ಸರ್. ಆಯ್ತಮ್ಮ, ನಿಮ್ಮಿಬ್ರಲ್ಲಿ ನಿನ್ ದೇವ್ರು ಅಂತ ಇಟ್ಕೋ. ನಿನಗಿಬ್ರು ಮಕ್ಳು ಇರ್ತಾರೆ, ಒಂದು ಹುಲಿ ಒಂದು ಜಿಂಕೆ ಅಂತ ಇಟ್ಕೋ. ಇಬ್ರು ನಿನ್ ಮಕ್ಳೆ. ಅವಾಗ ನೀನು ಹುಲಿನ ಜಿಂಕೆಯನ್ನು ಜಾಸ್ತಿ ಇಷ್ಟಪಟ್ಟು ಹುಲಿನ ದೂರ ಇಡ್ತೀಯಾ? ಇಲ್ಲ. ಹಂಗೆ ತಾಯಿ ಆಯಮ್ಮ, ಆಯಮ್ಮನ ಹೊಟ್ಟೆಯಲ್ಲಿ ಕ್ರಿಮಿ ಪಕ್ಷಿ, ಹಾವು, ಉರಗ, ಕ್ರಿಮಿ ಉರಗ, ಜೀಮೂತ ಅಂದ್ರೆ ಹಸು ಪಕ್ಷಿಗಳು, ಸಸ್ತನಿಗಳು, ಅಮೀಬಾ, ಮತ್ತೆ ವರ್ಟೆಬ್ರೇಟ್ಸ್, ಇನ್ವರ್ಟೆಬ್ರೇಟ್ಸ್, ಪ್ರೋಟೋಜೋವನ್ಸ್, ಪಾರಿಫೆರಾ, ಸಿಲೆಂಟ್ರೇಟಾ, ಜಗತ್ತಿನ ಎಲ್ಲ ಜೀವಕೋಟಿ ಹುಟ್ಟಿರೋದೇ ಅಮ್ಮನ ಹೊಟ್ಟೆಲಿ. ನೀವು ತಿನ್ನೋ ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ ಅದು ನಿಮ್ಮ ಗುಣಲಕ್ಷಣವನ್ನ ತೋರಿಸುತ್ತೆ. ಅಮ್ಮ ಏನ್ ಹೇಳ್ತಾರೆ, ನೀನ್ ತಿಂದಿದ್ದನ್ನ ನೀನ್ ಕೊಡ್ಬೇಕಾಗತ್ತಪ್ಪ ಈ ಜಗತ್ತಲ್ಲಿ. ಏನೇ ತಿನ್ನು, ಹೋಟ್ಲಲ್ಲಿ ತಿಂದ್ರೆ ಬಿಲ್ ಕೊಡ್ಬೇಕು. ನೀನೊಂದು ಕೋಳಿ ಮರಿನ್ ತಿಂದಿದ್ಯಾ, ಆ ಕೋಳಿ ನಿನ್ನ ಹೊಟ್ಟೆಲ್ ಹೋಗಿ ಸೇರುತ್ತೆ. ನೀನು ಅದಕ್ಕೆ ನೀನು ನಿನಗೆ ಮಗು ಹುಟ್ಟುವಾಗ ಆ ಕೋಳಿನೇ ನಿಮ್ ಮಗು ಆಗ್ಬಿಟ್ಟತ್ತೆ. ಅದನ್ನ ಜೀವನ ಪರ್ಯಂತ ಸಾಕ್ತೀಯ ನೀನು ತಿಂದ ತಪ್ಪಿಗೆ. ಹಿಂಗೆ ಇದೊಂದು ದೇವರ ಲೆಕ್ಕಾಚಾರನೆ ಬೇರೆ ನಮ್ಮಿ. ಇವಾಗ ನೀನು ನಿನ್ ಮಗ ಒಬ್ಬ ಕಳ್ಳ ಆಗಿರ್ತಾನೆ, ಇನ್ನೊಬ್ಬ ಪೊಲೀಸ್ ಆಗಿರ್ತಾನೆ. ನೀ ಇಬ್ಬರನ್ನ ಈಕ್ವಲ್ ಆಗಿ ಇಷ್ಟಪಡ್ತಿರ್ತೀಯ. ಕಳ್ಳ ಆಗಿರೋನ್ ಬಂದು ಪೊಲೀಸ್ಗೆ ಹೇಳಲ್ಲಮ್ಮ ನನ್ನ ಬಿಡು ಅಂತ ಅಂದ್ರೆ ನೀನ್ ಹೇಳ್ತೀಯ, ನೋಡಪ್ಪ ನೀನು ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತು, ಅವನು ಪ್ರಾಮಾಣಿಕವಾಗಿದ್ದಾನೆ, ಅವನಿಗೆ ನಾನೇನು ಹೇಳಕ್ಕಾಗಲ್ಲ, ನೀನು ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತಷ್ಟೇ ಅಂತ ಹೇಳ್ತೀಯಲ್ವಾ? ಹಂಗೆ ತಾಯಿ ಅಷ್ಟೇ, ಇಬ್ಬರನ್ನ ಸಮವಾಗಿ ಇಷ್ಟಪಡ್ತಾಳೆ. ಚೆನ್ನಾಗಿ ಹೇಳಿದ್ರೆ ಸರ್, ನೀವು ನಿಜವಾಗ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಫೋನ್ ಮಾಡಿದ್ರೆ ತೆಗಿತೀರೋ ತೆಗೆಯಲ್ವ ಅಂತ ನಿಜವಾಗ್ಲು ಹಿಂಗ ಅದಕ್ಕೆ ಫಸ್ಟ್ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿದೆ, ನೀವು ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ಆಮೇಲೆ ತುಂಬಾ ಯೋಚನೆ ಮಾಡಿ ಫೋನ್ ಮಾಡಿದ್ರೆ ತೆಗಿತಾರೋ ತೆಗೆಯಲು ಬೀಳ್ತಾರೋ ಏನೋ ಅಂತಂದ್ಬಿಟ್ಟು ನಾನು ಹಾಗೆ ಅನ್ಕೊಂಡ್ರೆ ಫೋನ್ ಮಾಡಿದ್ದು ನಿಮ್ಗೆ. ಹಾಗಾದ್ರೆ ನಾವು ಅದು ತಗೊಳಂಗ್ ಮಾಡಂಗಿಲ್ವಾ ಸರ್? ಸಾಲ ಇಟ್ಕೊಂಡಿದ್ದಿಲ್ಲ, ಸ್ವಲ್ಪ ಸಾಲಗಳೆಲ್ಲ ತೀರಿಸಿಕೊಂಡು ಶ್ರೀಮಾತೆ ಆರಾಧನೆಗೆ ಬನ್ನಿ. ಅಲ್ಲಿವರೆಗೂ ಎಲ್ಲ ದೇವರುಗಳನ್ನ ದೇವಸ್ಥಾನಗಳು ಒಳ್ಳೇದು ಒಳ್ಳೆ ಕೆಲಸಗಳು ಮಾಡೋದು ಇದೆಲ್ಲ ಶುರು ಮಾಡಿ. ಮತ್ತೆ ಆಯಮ್ಮನೆ ಬರ್ತಾರೆ ನಿಮ್ಮ ಮನೆಗೆ ಒಂದ್ ದಿವಸ. ಸಾಲಗಳಂದ್ರೆ ನಾನು ಆರ್ಥಿಕವಾಗಿ ಅಂದ್ರೆ ನೀವು ಸಾಲ ಅಂದ್ರೆ ಹೇಗೆ ಹೇಳ್ತೀರಾ? ಮನೆ ಸಾಲ, ಕಾರ್ ಲೋನು, ಆ ಲೋನು, ಈ ಲೋನು, ಅಮ್ಮನ ಹತ್ರ ಇಸ್ಕೊಂಡಿರೋದು, ಅಪ್ಪನ ಹತ್ರ ಇಸ್ಕೊಂಡಿರೋದು, ಅಣ್ಣ ತಮ್ಮಂದ್ರ ಹತ್ರ ಇಸ್ಕೊಂಡಿರೋದು, ನಾಳೆ ಕೊಡ್ತೀನಿ ಅಂತ ಇಸ್ಕೊಂಡ್ರೆ ಇದೆಲ್ಲ ಸಾಲಗಳೇ ಅಲ್ಲ.
ಮತ್ತೆ ಸಾಲ ಮಾಡ್ತಿರಲ್ವಾ? ಅದಾದ್ಮೇಲೆ ತಗೋ ಅಂತ ಹೇಳ್ತೀರಾ ನೀವು? ಅನುಮಾನ ಯಂತ್ರ ಬೇಕಂದ್ರೆ ಸರ್? ಅನುಮಾನ ಯಂತ್ರ ತಗೋಬಹುದು, ನಿಮ್ಮನ್ನ ಸಾಲ ಮಾಡಕ್ಕೆ ಬಿಡಲ್ಲ ಹನುಮಂತ. ಅವನ ತಪ್ಪು ಮಾಡಕ್ಕೆ ಬಿಡಲ್ಲ, ಪಾಪ ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ ಹನುಮಂತ. ಚಿರಂಜೀವಿ ಹನುಮಂತ, ರಾಮನಿಗೆ ಶಕ್ತಿ ಕೊಟ್ಟವನು ಹನುಮಂತ, ರಾಮನಿಗೆ ಸೀತೆಯನ್ನು ತಂದು ಕೊಟ್ಟವನು ಹನುಮಂತ. ನಿಮ್ಮ ಜೀವನ ಹನುಮಂತನ ಭಕ್ತಿನೇ ಒಂದು ಅದೃಷ್ಟ ಕಣ, ಎಲ್ಲರಿಗೂ ಸಿಕ್ಕೋದಿಲ್ಲ. ಹೌದು, ಅದ್ ಈ ನಡುವೆ ಸುಂದರ ಕಂಡ ಪಾರಾಯಣ ಕೇಳ್ತಾ ಇದೀನಿ, ಅದ್ ಕೇಳ್ದಾಗಿನ ಇನ್ನು ಹುಚ್ಚು ಜಾಸ್ತಿ ಆಗಿದೆ ನನ್ಗೆ. ಅದೇ ಅದು ಆ ಟೈಮಲ್ಲೇ ನೀವು ಈ ವಾಟ್ಸ್ಆಪ್ ಇದು ಫೇಸ್ಬುಕ್ ಚಾನಲ್ ನೋಡುವಾಗ ಅದ್ ಬಂತ, ಅದ್ ನೋಡಿ ನನ್ಗೆ ಅಟ್ರಾಕ್ಟ್ ಆಗಿ ಒಂದ್ಸತಿ ಕೇಳೋಣ ಅಂತಂದ್ಬಿಟ್ಟು ಇದ್ ಮಾಡ್ತಾ ಇದ್ದೆ. ಆಕ್ಚುಲಿ ಆತರ ಎಲ್ಲೂ ನೋಡಿರ್ಲಿಲ್ಲ, ಎಂತ ಅದು ಊಟದಲ್ಲಿ ಕಾರ್ ಮಾಡಿರೋದು ಅಷ್ಟು ಚೆನ್ನಾಗಿ ಅಷ್ಟು ಲಕ್ಷಣವಾಗಿ ನಾನು ನೋಡಿರ್ಲಿಲ್ಲ, ಅದಕ್ಕೇನೆ ನಿಮ್ಮಲ್ಲಿ ಕೇಳೋಣ ಅಂತನ್ಬಿಟ್ಟು ಇದ್ ಮಾಡಿದ್ದು. ಹಲೋ. ತುಂಬಾ ಸಂತೋಷ ಅಣ್ಣ. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನರು? ಇಲ್ಲ, ಸ್ಮಾಲ್ ಪ್ರೈವೇಟ್ ಕಂಪನಿಲಿ ಫ್ರೀಲಾನ್ಸಿಂಗ್ ಆಗಿ ಮಾಡ್ತಾರೆ ಸರ್. ತುಂಬಾ ಒಳ್ಳೇದು ಬಿಡಮ್ಮ, ನಿನ್ನಂತ ನಿನ್ ಮಾತಲ್ಲೇ ಗೊತ್ತಾಗತ್ತೆ ನೀನ್ ದೇವನ ಅನುಗ್ರಹ ಎಷ್ಟು ಪಡೆದಿದೀಯ. ನಿಮ್ಮಂತ ಅವ್ರ ಕೈ ಹಿಡಿದ ಮೇಲೆ ಆ ಮನುಷ್ಯ ತುಂಬಾ ಒಳ್ಳೆಯವರೇ ಇರ್ತಾರೆ, ಆ ಮನುಷ್ಯ ಯಾವತ್ತೂ ಕಷ್ಟಕ್ಕೆ ಬೀಳೋದಿಲ್ಲ. ನೀವಿಬ್ರು ಸುಖವಾಗಿರ್ತೀರಿ ಬಿಡಮ್ಮ ಮಕ್ಕಳ ಜೊತೆ. ಓಕೆ ಓಕೆನಮ್ಮ, ಥ್ಯಾಂಕ್ ಯು.